ಪಂಚಾಯತ್ ಉಪಾಧ್ಯಕ್ಷರಾಗಿದ್ದೀನಿ. ನನಗೆ ಮಂಜುನಾಥ್ ಅಧ್ಯಕ್ಷರಾಗಿದ್ದಾರೆ. ಮಂಜುನಾಥ್ ಅವರಿಗೆ ಅಧ್ಯಕ್ಷರು, ನಮಗೆ ಉಪಾಧ್ಯಕ್ಷರು ಮಾಡಿ ನಮ್ಮ ಸದಸ್ಯರೆಲ್ಲ ಒಂದು ಒಳ್ಳೆ 14 ಮತ ಹಾಕಿ ನಮ್ಮೆಲ್ಲ ಚುನಾಯಿತನಾಗಿ ಮಾಡಿದ್ದಾರೆ. ಅಧ್ಯಕ್ಷರು ಉಪಾಧ್ಯಕ್ಷರು ಮಾಡಿದ್ದಾರೆ. ಅವರಿಗೆಲ್ಲ ನಮ್ಮ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಹಾಗಾಗಿ ಈಗ ನಾನು ಸುಮಾರು 1 ಬಾರಿ ತಾಲೂಕು ಪಂಚಾಯತಿ, 5 ಬಾರಿ ಸತತವಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ. ಈ ಊರಿನ ಜನಗಳು ನಾನು ಅವ್ರಿಗೆ ಆಭಾರಿ ಆಗಿರ್ತೀನಿ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕೆಲಸನೂ ಹಂತದ್ವಾಗಿ ಆಗ್ತಾವೆ. ಕುಡಿಯೋ ನೀರಿನ ಸಮಸ್ಯೆ ಇಲ್ಲ. ಈಗ ಬೇಸಿಗೆಯಲ್ಲಿ ಸ್ವಲ್ಪ ನಮಗೆ ಒಂದು 2 ಸಮಸ್ಯೆ ಬರ್ಬೋದು, ಅದಕ್ಕೆ ಮ್ಯಾನೇಜ್ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾ ಇದ್ದೀವಿ. ಆಮೇಲೆ NRIG ಆಗ್ಬೋದು, 15 ಫೈನಾನ್ಸ್ ಆಗಿರ್ಬೋದು, 14 ಫೈನಾನ್ಸ್ ಆಗಿರ್ಬೋದು, ಅದರಲ್ಲೆಲ್ಲ ನಾವು ಕಾಮಗಾರಿ ಗುಚ್ಛೆಯನ್ನು ಮಾಡ್ಕೊಂಡು ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸಾರ್ವಜನಿಕರು ವಿಶ್ವಾಸಕ್ಕೆ ತಗೊಂಡು ನಾವೆಲ್ಲ CC ರಸ್ತೆಗಳನ್ನು ಕೆಲಸ ಮಾಡ್ತಾ ಇದ್ದೀವಿ. MGNRIG ಎಲ್ಲ ಪಕ್ಷಾತೀತವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮಲ್ಲಿ ಯಾವುದೂ ಪಕ್ಷ ಏನೋ ಭೇದ ಭಾವ ಏನೂ ಇಲ್ಲ. ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೋತಾ ಇದ್ದೀವಿ. ನಾವು ಸದಸ್ಯರಾದ್ಮೇಲೆ ಸುಮಾರು ಈಗ ಅಧ್ಯಕ್ಷರು ಉಪಾಧ್ಯಕ್ಷರಾದ್ಮೇಲೆ ನಮ್ಮ ಮಂಜುನಾಥ್ ಮತ್ತು ನಾನು ಸುಮಾರು MGNRIG ಒಂದು 1 ಕೋಟಿ 1.3 ಲಕ್ಷ ಗಂಟ CC ರಸ್ತೆ ಮತ್ತು ಗ್ರಾಮ ನಿರ್ಮಲ್ಯ ಅಂತ ಚರಂಡಿಗಳು ಮಾಡ್ತಾ ಇದ್ದೀವಿ. ಹಾಗೆ ವಿದ್ಯುತ್ IMS ಕಂಬ ಮತ್ತು ಒಂದು 18-19 ಕಂಬ ಅಳವಡಿಸಿದ್ದೀವಿ. ಆಮೇಲೆ ಈಗ ಈ ಹೊರದುರ್ಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಸ ಇಲ್ಲವರಿಗೆ ತುಂಬ ತೊಂದರೆ ಆಗಿತ್ತು. ಅದಕ್ಕೆ ಒಂದು ಘನತೆ ಆಕ್ಷನ್ ಪ್ಲಾನ್ ಮಾಡ್ಕೊಂಡು ಬಾಡಿಲಿ ನಾವು ಅನುಮೋದನೆ ಮಾಡ್ಕೊಂಡು ಒಂದು ಘನತೆ ವಿಲೇವರಿ ಘಟಕವನ್ನು ಮಾಡ್ತಾ ಇದ್ದೀವಿ. ಅದು ಕಸ ವಿಲೇವರಿ ಮಾಡೋಕ್ಕೆ ಒಂದು ವೆಹಿಕಲ್ ವ್ಯವಸ್ಥೆ ಮಾಡ್ಕೊಂಡು ಇನ್ನೊಂದು 2-3 ದಿನದಲ್ಲಿ ವೆಹಿಕಲ್ ಬರ್ತದೆ. ಆಮೇಲೆ ಮನೆ ಮನೆಗೆ ನೀರೊಂದೊಂದು ಯಾವುದು ಜಲ್ ಜೀವನ್ ಅಂತ ಒಂದು ಸ್ಕೀಮ್ ತರೋಕ್ಕೆ ನಾವು ಸಂಬಂಧಪಟ್ಟ ಜಿಲ್ಲಾಧಿಕಾರಿ CEO ಮೇಡಮ್ ಮತ್ತು EO ಹತ್ರ ಹೋಗಿ ನಾವು ಜಲ್ ಜೀವನ್ ಮಾಡೋಕ್ಕೆ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ನಮ್ಮ ಸದಸ್ಯರೆಲ್ಲ ಸಮ್ಮತವಾಗಿ ಎಲ್ಲ ಒಂದು ನಮಗೆ ಬಲ ಕೊಟ್ಟವ್ರೆ ಮಾಡಿ ಇವೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಇವೆಲ್ಲ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಕುಡಿಯೋ ನೀರಿನ ಘಟಕ ಇದೆಯಾ ಸರ್? ಇದೆ. ಎಷ್ಟಿದೆ ಸರ್? ಸರ್, ಕುಡಿಯೋ ನೀರಿನ ಘಟಕ ಈಗ ನಮ್ಮ ಒಂದು 1 ರೂಪಾಯಿ ಕಾಯಿ ನಾವು 2 ದುರ್ಗ ಹೊಸಪೇಟೆ ಒಂದು, ಹಳೆಪೇಟೆ ಒಂದು, ಆಮೇಲೆ ಒಂದು ಓವರ್ ಟ್ಯಾಂಕ್ ಕಟ್ಸಿದ್ದೀವಿ. ಒಂದು ಸುಮಾರು ಒಂದು 35 ಲಕ್ಷ ರೂಪಾಯಿ ದುಡ್ಡಲ್ಲಿ ಒಂದು ಓವರ್ ಟ್ಯಾಂಕ್ ನಮ್ಗೆ ಲೀಕ್ ಆಗ್ಬಿಟ್ಟು ಹಳೇದೊಂದು. ಈಗ ಹೊಸದೊಂದು ಹೇಳಿ ನಮ್ಮ ಮನೆಯ ಶಾಸಕರು ರಂಗನಾಥ್ ಅವರು ಹಾಕ್ಕೊಂಡಿದ್ದಾರೆ. ಅದೊಂದು ತೊಳೋದಾಗದೆ ಅದ್ರಲ್ಲಿ ನೀರು ನಾವು ಸ್ಟೋರೇಜ್ ಮಾಡ್ಕೊಂಡು ಅಲ್ಲಿಂದ ನಾವು ನಲ್ಲಿಗೆ ಬಿಡ್ತಾ ಇದೀವಿ ನೀರು. ಸರ್, ಕುಡಿಯೋ ನೀರಿನ ಘಟಕ ಯಾವ ಅನುದಾನದಲ್ಲಿ ಮಾಡಿಸಿದ್ರ? ಸರ್, ಕುಡಿಯೋ ನೀರಿನ ಘಟಕ ನಾವು ಇವ್ರು ಮಾಡಿದ್ರು, ಸಂಸದರು DK ಸುರೇಶ್ ಅವರು ಮಾಡಿದ್ರು.